ಮುರುಗರಾಜ್ ಕೃಷ್ಣಮೂರ್ತಿ ಹಂಜಿ ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕುಮಾರಿ ದಿವ್ಯಾ ಕೃಷ್ಣಮೂರ್ತಿ ಹಂಜಿ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಬರ್ತೇ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಮಾಧ್ಯಮಿಕ ವಿಭಾಗ ಬೆಲ್ಲದಬಾಯವಡಿ ತಾಲೂಕು ಕುಕ್ಕೇರಿ ನಾನು ಇಂದು ಆಗ್ಮೆಂಟೆಡ್ ರಿಯಾಲಿಟಿ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಆಗ್ಮೆಂಟೆಡ್ ರಿಯಾಲಿಟಿ ಅನ್ನುವುದು ನೈಜ ಪ್ರಪಂಚದ ಪರಿಸರದ ಸಂವಾದಾತ್ಮಕ ಅನುಭವವಾಗಿದ್ದು ನೈಜ ಪ್ರಪಂಚದಲ್ಲಿ ವಾಸಿಸುವ ವಸ್ತುಗಳು ಕಂಪ್ಯೂಟರ್ ರಚಿತವಾದ ಗ್ರಹಿಕೆಯ ಮಾಹಿತಿಯಿಂದ ವರ್ಧಿಸಲ್ಪಡುತ್ತದೆ ಕೆಲವೊಮ್ಮೆ ದೃಶ್ಯ ಶ್ರವಣೇಂದ್ರಿಯ ಹ್ಯಾಪ್ಟಿಕ್ ಸೊಮಾಟೋ ಸೆನ್ಸರಿ ಸೇರಿದಂತೆ ಅನೇಕ ಸಂವೇದನಾ ವಿಧಾನಗಳನ್ನು ಹೊಂದಿದೆ ಮೂರು ಮೂಲಭೂತ ವೈಶಿಷ್ಟ್ಯಗಳನ್ನು ಹೊಂದಿರುವ ಅಥವಾ ಒಳಗೊಂಡಿರುವ ಒಂದು ವ್ಯವಸ್ಥೆ ಎಂದು ಆಗ್ಮೆಂಟೆಡ್ ರಿಯಾಲಿಟಿಯನ್ನು ವ್ಯಾಖ್ಯಾನಿಸಬಹುದು ಆಗ್ಮೆಂಟೆಡ್ ರಿಯಾಲಿಟಿ ನೈಜ ಪ್ರಪಂಚದ ಪರಿಸರದ ಒಬ್ಬರಲ್ಲಿ ನಡೆಯುತ್ತಿರುವ ಗ್ರಹಿಕೆಯನ್ನು ಬದಲಾಯಿಸುತ್ತದೆ ಎಆರ್ ಎನ್ನುವುದು ಎರಡು ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದೆ ಅವು ಮಿಶ್ರ ರಿಯಾಲಿಟಿ ಇನ್ನೊಂದು ಕಂಪ್ಯೂಟರ್ ಮಧ್ಯಸ್ಥಿಕೆ ರಿಯಾಲಿಟಿ ಮೊಟ್ಟಮೊದಲು ಎಆರ್ ವ್ಯವಸ್ಥೆಯನ್ನು ಯುಎಸ್ಎ ಏರ್ಫೋರ್ಸ್ ನಲ್ಲಿ 1992ರಲ್ಲಿ ಮಾಡಲಾಯಿತು ಶಿಕ್ಷಣದಲ್ಲಿ ಮೊಬೈಲ್ ಸಾಧನದೊಂದಿಗೆ ಚಿತ್ರವನ್ನು ಸ್ಕ್ಯಾನ್ ಮಾಡುವ ಅಥವಾ ವೀಕ್ಷಿಸುವ ಮೂಲಕ ಅಥವಾ ಮಾರ್ಕರ್ಲೆಸ್ ಎಆರ್ ತಂತ್ರಗಳನ್ನು ಬಳಸುವ ಮೂಲಕ ವಿಷಯವನ್ನು ಪ್ರವೇಶಿಸಬಹುದು ಇದು ಎಆರ್ ತಂತ್ರದ ಉಪಯೋಗ ಸುಧಾರಿತ ಎಆರ್ ತಂತ್ರಜ್ಞಾನಗಳ ಸಹಾಯದಿಂದ ಉದಾಹರಣೆಗೆ ಕಂಪ್ಯೂಟರ್ ದೃಷ್ಟಿ ಸೇರಿಸುವುದು ಎಆರ್ ಕ್ಯಾಮೆರಾಗಳನ್ನು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ನಲ್ಲಿ ಸೇರಿಸುವುದು ಮತ್ತು ವಸ್ತು ಗುರುತಿಸುವಿಕೆ ಬಳಕೆದಾರರ ಸುತ್ತಮುತ್ತಲಿನ ನೈಜ ಪ್ರಪಂಚದ ಮಾಹಿತಿಯು ಸಂವಾದಾತ್ಮಕ ಮತ್ತು ಡಿಜಿಟಲ್ ಕುಶಲತೆಯಿಂದ ಕೂಡಿರುತ್ತದೆ ಧನ್ಯವಾದಗಳು